ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯಿಗೆ ನಾನು ಚಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಸೆಟ್ಟು ಕೆಸೆಟ್ಟು ಕಾಲ್ ಮಾಡಿದರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಯಾವಾಗ ಬೇಕಾದ್ರೂ ಎಕ್ಸಾಮ್ ಆಗ್ಬೋದು. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಈಗ ನೇಮ್ ರಿಯಾಕ್ಷನ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಏನು ಬರ್ತಾ ಅಥವಾ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ್ಯಾವ ನೇಮ್ ರಿಯಾಕ್ಷನ್ಸ್ ಬರ್ತಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಆಲ್ರೆಡಿ ನಾನು 7-8 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೌ ಟು ಚೂಸ್ ಬಿಟ್ವೀನ್ SN1, SN2, E1, E2 ಅಥವಾ SN1 ಅಥವಾ E1 SN2, E2 ಸೊ ಹೌ ಟು ರೆಕಗ್ನೈಸ್ ದಿ ಪ್ರಾಡಕ್ಟ್. ಸೊ ಯಾವ್ಯಾವ ಕಂಡೀಷನ್ ಮೇಲೆ ಯಾವ್ಯಾವ ಥರ ಪ್ರಾಡಕ್ಟ್ ಬರುತ್ತೆ, ಸೊ ಚೂಸ್ ಮಾಡ್ಕೊಳ್ಳೋದು ಹೆಂಗೆ. ಈಗ 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ದು ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಎಲಿಮಿನೇಷನ್ ರಿಯಾಕ್ಷನ್ದು ಕೊಟ್ಟಿರ್ತಾರೆ, S1 ಕೊಟ್ಟಿರ್ತಾರೆ, S2 ಕೊಟ್ಟಿರ್ತಾರೆ, E1 ಕೊಟ್ಟಿರ್ತಾರೆ, E2 ಕೊಟ್ಟಿರ್ತಾರೆ. ಸೊ ನೀವು ಯಾವುದನ್ನು ಚೂಸ್ ಮಾಡ್ಕೋಬೇಕು ಅಂತ ಹೇಗೆ ಡಿಸೈಡ್ ಮಾಡೋದು ಅದ್ರ ಬಗ್ಗೆ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಪು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಹೀಗೆ ನಿಮಗೆ ಗೊತ್ತು SN1, SN2 ಅಥವಾ E1, E2 ಇದೆಯಲ್ಲ, ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲೋ ಆಲ್ಕೇನ್ಸ್ ಅಥವಾ ಆಲೋ ಆಲ್ಕೇನ್ಸ್ ಇರ್ಬೋದು ಅಥವಾ ಹ್ಯಾಲೋಜಿನೇಟೆಡ್ ಕಾಂಪೌಂಡ್ಸ್. ಅದರದ್ದು ಇದು ನೇಚರ್ ಇದೆ, ಅದರದ್ದು ರಿಯಾಕ್ಷನ್ಸ್ ಇದು. ಅದರಲ್ಲಿ ನಮಗೇನು ಅಂದರೆ ಟೈಪ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಯಾವುದು ಅಂತ ನಾವು ನೋಡ್ಕೋಬೇಕಾಗತ್ತೆ. ನೇಚರ್ ಆಫ್ ದಿ ಲಿವಿಂಗ್ ಗ್ರೂಪ್ ಯಾವುದಿದೆ ಅಂತ ನೋಡ್ಕೋಬೇಕಾಗತ್ತೆ. ಸಾಲ್ವೆಂಟ್ ಯಾವುದು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಟೆಂಪರೇಚರ್ ರಿಯಾಕ್ಷನ್ ಮಾಡ್ತಾ ಇದ್ದೀವಿ, ಕಾನ್ಸಂಟ್ರೇಷನ್ ಆಫ್ ದಿ ಬೇಸ್ ಅಥವಾ ನ್ಯೂಕ್ಲಿಯೋಫೈಲ್ ಎಷ್ಟಿದೆ ಅಂತ ಗೊತ್ತಾಗಬೇಕು, ಸೈಜ್ ಆಫ್ ದಿ ಬೇಸ್ ಗೊತ್ತಾಗಬೇಕು. ಸೊ ನಾವು ಏನು ಮಾಡ್ತೀವಿ ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ SN1, SN2 ಏನ್ನ ಯೂಸ್ ಮಾಡ್ತೀವಲ್ಲ ದಟ್ ವಿ ಆರ್ ಗೋಯಿಂಗ್ ಟು ಕ್ವಾಲಿಟೈಸ್ ಎ ನ್ಯೂಕ್ಲಿಯೋಫೈಲ್. ಅದನ್ನೇ E1, E2 ಮಾಡ್ತೀವಲ್ಲ ಅದನ್ನು ನಾವು ಬೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ದೆರ್ ವಿಲ್ ಬಿ ಎ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯೋಫೈಲ್ ಆ್ಯಂಡ್ ಎ ಬೇಸ್. ಸೊ ಅದನ್ನ ಮೇಲೆ ನಾವೇನು ಮಾಡ್ತೀವಿ, ಇದು SN1 ಆಗುತ್ತೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತಾ ಅಥವಾ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತಾ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಪ್ಯಾರಾಮೀಟರ್. ಸೊ ಟೈಪ್ ಆಫ್ ಸಬ್ಸ್ಟ್ರೇಟ್ ಯಾವುದು ಅಂತ ನಾವು ತೊಗೊಳ್ತೀವಿ ಅಂತಂದರೆ ಪ್ರೈಮರಿ ಏನಾದರೂ ಇತ್ತು ಅಂತಂದರೆ ಜನರಲಿ ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೆಕೆಂಡ್ರಿ ಇತ್ತು ಅಂತಂದರೆ ಸಬ್ಸ್ಟಿಟ್ಯೂಷನ್ ಆಗ್ಬೋದು, ಎಲಿಮಿನೇಷನ್ ಆಗ್ಬೋದು. ಟರ್ಷರಿ ಇದ್ದರೆ ಜನರಲಿ ಇದು ಏನಾಗುತ್ತೆ, ಅದು ಎಲಿಮಿನೇಷನ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಸಬ್ಸ್ಟ್ರೇಟ್ ಯಾವುದಿದೆ ಅನ್ನೋದ್ರ ಮೇಲೂ ನೀವೇನು ಮಾಡ್ಕೋಬೇಕಾಗತ್ತೆ, ಡಿಸೈಡ್ ಮಾಡ್ಕೋಬೇಕಾಗತ್ತೆ ಏನಂತ. ಅದೇ ರೀತಿ ಅಲೈಲಿಕ್ಕು ಬೆಂಜಲಿಕ್ ಆಲ್ಕೇನ್ಸ್ ಇದ್ರೂ ಆಗುತ್ತೆ, ಬಟ್ ವಿನೈಲ್ ಆಲ್ಕೇನ್ಸ್ ಇತ್ತಂತಂದರೆ ದಿ ಡು ನಾಟ್ ಅಂಡರ್ಗೋ ಐದರ್ ಎಲಿಮಿನೇಷನ್ ರಿಯಾಕ್ಷನ್ ಆರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಆಗ್ಬೋದು. ಸೊ ನಿಮಗೆ ಯಾವುದಿದೆ ಅಂತ ನೋಡ್ಕೋಬೇಕು. ಅದೇ ರೀತಿ ಲೀವಿಂಗ್ ಗ್ರೂಪ್ ಯಾವುದಿದೆ ಅಂತ ನೋಡ್ಕೋಬೇಕು. ಸೊ ಲೀವಿಂಗ್ ಗ್ರೂಪ್ ಏನಾಗಿರುತ್ತೆ ಅಂತಂದರೆ ಅದು ಹ್ಯಾಲೋಜನ್ಸ್ ಆಗಿರ್ಬೋದು, ಐ ಆಗಿರ್ಬೋದು, F ಆಗಿರ್ಬೋದು, BR ಆಗಿರ್ಬೋದು, ಅದರಲ್ಲೇ ಬೇರೆ ಬೇರೆ ಲಿವಿಂಗ್ ಗ್ರೂಪ್ಸು ಇರ್ಬೋದು, OTS ಇರ್ಬೋದು. ಸೊ ಯಾವ ಲಿವಿಂಗ್ ಗ್ರೂಪ್ ಇದೆ ಅದು ಆ ಲಿವಿಂಗ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಗುಡ್ ಲಿವಿಂಗ್ ಗ್ರೂಪ್ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಇಟ್ ಆ್ಯಕ್ಟ್ ಅಸ್ ಎ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ ಕೆಲಸ ಮಾಡುತ್ತೆ. ಅಥವಾ ಅದು ಯಾವ ಸಾಲ್ವೆಂಟಲ್ಲಿ ಯೂಸ್ ಮಾಡ್ತಾ ಇದ್ವಿ ಅದರದ ಸೈಜ್ ಏನಿದೆ ಅದ್ರ ಮೇಲೆ ಈಸಿ ಆಗುತ್ತೆ, ಆ ಬಾಂಡ್ ಕ್ಲೀವ್ ಆಗುತ್ತೆ. ಅಗೇನ್ SN1 ಮತ್ತು E1 ಏನಾಗುತ್ತೆ, ಎರಡು ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ ಆಗುತ್ತೆ. ಆ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ ಏನಿದೆಯಲ್ಲ ಅದು ಫೇವರ್ಸ್ ಬೈ ಯಾವುದ್ರ ಮೇಲೆ, ಸೊ ಸಿ ಮತ್ತು ಏನು ಲಿವಿಂಗ್ ಗ್ರೂಪ್ದು ಬಾಂಡ್ ಇದೆಯಲ್ಲ ಆ ಬಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಲಿವಿಂಗ್ ಗ್ರೂಪ್ ಏನಾದರೂ ಸೈಜ್ ದೊಡ್ಡದಿತ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಅದನ್ನು ಬೆಸ್ಟ್ ಲಿವಿಂಗ್ ಗ್ರೂಪ್ ಅಂತ ಹೇಳ್ತೀವಿ, ಈಸಿಯಾಗಿ ಅದನ್ನು ನಾನು ತೆಗೆದುಬಿಡ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಇಟ್ ಮೇ ಅಂಡರ್ಗೋ ಎಲಿಮಿನೇಷನ್ ರಿಯಾಕ್ಷನ್ ಇನ್ಸ್ಟೆಡ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನೀವು ನೋಡ್ಕೋಬೇಕಾಗತ್ತೆ ಯಾವ ಥರ ಲಿವಿಂಗ್ ಗ್ರೂಪ್ ಇದೆ, ಯಾವ ಕಂಟ್ರಿ ಲಿವಿಂಗ್ ಗ್ರೂಪ್ ಇದೆ ಅಂತ. ಸೊ ಅಗೇನ್ ಅದೇ ಥರ ನಿಮಗೆ ಸಾಲ್ವೆಂಟ್ನ ಕನ್ಸಿಡರ್ ಮಾಡಿಕೊಟ್ರೆ ಸಾಲ್ವೆಂಟ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಸಾಲ್ವೆಂಟು ಪೋಲಾರ್ ಸಾಲ್ವೆಂಟೇ ಬೇಕು ನಮಗೆ, ಆದರೆ ಪೋಲಾರಲ್ಲಿ ಪ್ರೋಟೈಕ್ ಸಾಲ್ವೆಂಟು ಅಪ್ರೋಟಿಕ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಪೋಲಾರ್ ಸಾಲ್ವೆಂಟ್ ಅಂದರೆ ಪೋಲಾರ್ ಪ್ರೋಟೈಕ್ ಸಾಲ್ವೆಂಟ್ ಅಂತಂದರೆ ವಾಟರ್ ಇರ್ಬೋದು. ಸೊ ದೇ ಗೋಯಿಂಗ್ ಟು ಸಾಲ್ವೇಟ್ ದಿ ಅಯಾನ್ಸ್. ಈಗ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಇದ್ದರೆ ಅದು ಸುತ್ತ ಏನಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನು ಪ್ಯಾಕ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಪ್ರೋಟೈಕ್ ಸಾಲ್ವೆಂಟ್ ಅಂತ ಕರಿತೀವಿ. ದೇ ಮೇ ಆಲ್ಸೋ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಆ ಥರ ಪೋಲಾರ್ ಅಪ್ರೋಟಿಕ್ ಅಂತ ಅಂದರೆ ದೇ ವಿಲ್ ಬಿ ಪೋಲಾರ್ ಇರುತ್ತೆ, ಬಟ್ ದೇ ಡು ನಾಟ್ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್ ಆಗೋದಿಲ್ಲ. ಅದೇ ಥರ ಸಾಲ್ವೇಷನು ಆಗಲ್ಲ ಈ ಥರದ್ದು. ಇಲ್ಲಾದರೆ ಏನಾಗುತ್ತೆ, MeH ಇರ್ಬೋದು, ವಾಟರ್ ಇರ್ಬೋದು, ETH ಎಲ್ಲ ಇರ್ಬೋದು, ದೇ ಗೋಯಿಂಗ್ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಟ್ಟು ಪಾಸಿಟಿವ್ಲಿ ಚಾರ್ಜ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್. ಆದರೆ ಆಸಿಟೋನ್ ಎಲ್ಲ ಆ ಥರದ್ದು ಅಯಾನ್ಸ್ ಕ್ರಿಯೇಟ್ ಆಗುವಂಥದ್ದು ಕಡಿಮೆ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿದ್ವಿ, ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್ ಅಂತ ಕರಿದ್ವಿ. ಅಗೇನ್ ನಿಮಗೆ ಯಾವ ಸಾಲ್ವೆಂಟ್ ಇದೆ ಅನ್ನೋದ್ರ ಮೇಲೂ ನಿಮಗೆ ಏನಾಗುತ್ತೆ, ಫಸ್ಟ್ SN1 ತೊಗೊಂಡ್ರೆ ಹಾಗೆ ಸಾಲ್ವೆಂಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತಂದರೆ ನಮಗೆ ಅದು ನಮಗೆ ಏನು ಅಯಾನ್
ಫಾರ್ಮೇಷನ್ ಆಗುತ್ತಲ್ಲ, ಕಾರ್ಬೋಕಟಿಯನ್ ಫಾರ್ಮೇಷನ್ ಆಗುತ್ತಲ್ಲ, ಅದು ಸ್ಟೇಬಲ್ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ SN1, SN2, E1, E2 ನಲ್ಲಿ ಏನಾಗುತ್ತೆ ನಿಮಗೆ ಸೇಜ್ ಆಫ್ ರೂಲ್ ಅಂತ ಹೇಳ್ತೀವಿ, ಆಫ್ಮೆನ್ ರಿಯಾಕ್ಷನ್ ಅಂತ ಗೊತ್ತಿರ್ತೀವಿ. ಅದ್ರ ಬಗ್ಗೆ ಎಲ್ಲ ಐಡಿಯಾ ಇದ್ದರೆ ಈಸಿಯಾಗಿ ಇದನ್ನೆಲ್ಲ ನಿಮ್ಗೆ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ನೀವು ನೋಡ್ಕೋಬೇಕಾಗತ್ತೆ. ಅದಲ್ದಲ್ಲೇ ಸಾಲ್ವೆಂಟ್ ಪೋಲಾರ್ ಸಾಲ್ವೆಂಟ್ ಅಲ್ದಲ್ಲೇ ಮಾಯಿಸ್ಟ್ AgO2 ಇದ್ರೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಆ ಥರ AgNO3 ಇದ್ರೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನೀವು ನೋಡ್ಕೋಬೇಕಾಗತ್ತೆ ಯಾವ ಥರ ಸಾಲ್ವೆಂಟ್ನ ನಮಗೆ ಕೊಟ್ಟಿದ್ದಾರೆ. ಪೋಲಾರ್ ಸಾಲ್ವೆಂಟ್ ಇದ್ದರೆ ಅಪ್ರೋಟಿಕ ಪ್ರೋಟಿಕ ನೋಡ್ಕೋಬೇಕಾಗತ್ತೆ. ಸೊ ಅದ್ರ ಮೇಲೂ ನಿಮ್ಗೆ ಏನಾಗುತ್ತೆ ಅಡಿಷನ್ ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅಂತ ಇರುತ್ತೆ. ಬಿಕಾಸ್ ಎರಡು ಕೇಸಲ್ಲೂ ಸಬ್ಸ್ಟಿಟ್ಯೂಟ್ ಒಂದೇ ಇರುತ್ತೆ, ಕಂಡೀಷನ್ಸ್ ನಾವು ಬೇರೆ ಮಾಡಿದಾಗ ಎಲಿಮಿನೇಷನ್ ಪ್ರಾಡಕ್ಟ್ ಬರ್ಬೋದು ಇಲ್ಲಾಂದರೆ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಬರ್ಬೋದು. ದೇರ್ ವಿಲ್ ಬಿ ಲಾಟ್ ಆಫ್ ಕಾಂಪಿಟೇಷನ್ ಬಿಟ್ವೀನ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಲಿಮಿನೇಷನ್ ವಿತ್ ದ ಸೇಮ್ ಸಬ್ಸ್ಟ್ರೇಟ್. ಸೊ ಹಾಗಾಗಿ ನಮಗೆ ಯಾವ್ಯಾವ ಥರ ಕಂಡೀಷನ್ಸ್ ಇದೆ, ಯಾವ ಥರ ಸರ್ಕಮ್ಸ್ಟೆನ್ಸಸ್ ಇದೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅಗೇನ್ ಟೆಂಪರೇಚರ್ ನಾನು ಹೇಳಿದ್ದೀನಿ 100% ಅಲ್ಲ, 99% ಈ ಥರ ಆಗುತ್ತೆ. ದೇರ್ ಮೇ ಬಿ ಎಕ್ಸೆಪ್ಷನ್ ವಿತ್ 1% ಆಗ್ಬೋದು. ಆ ಥರ ಲೋ ಟೆಂಪರೇಚರ್ ಇದ್ದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಹೈ ಟೆಂಪರೇಚರ್ ಇದ್ದರೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಆ ಥರ ಕಾನ್ಸಂಟ್ರೇಷನ್ ಆಫ್ ದಿ ಬೇಸ್ ತೊಗೊಳ್ಳೋಣ. ಲೋ ಕಾನ್ಸಂಟ್ರೇಷನ್ ಇತ್ತು ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಹೈ ಕಾನ್ಸಂಟ್ರೇಷನ್ ಇತ್ತು ಅಂದರೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಸೈಜ್ ಆಫ್ ದಿ ಬೇಸ್, ಎಲಿಮಿನೇಷನ್ ರಿಯಾಕ್ಷನ್ ಬಂದರೆ ಸೈಜ್ ಆಫ್ ದಿ ಬೇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ಮಾಲ್ ಸೈಜ್ ಇತ್ತು ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಲಾರ್ಜ್ ಸೈಜ್ ಇತ್ತು ಅಂದರೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಆಫ್ ತುಂಬ ಬಲ್ಕಿಯರ್ ಗ್ರೂಪ್ ಇತ್ತು ಅಂದರೆ ಆಫ್ ಅನ್ ಎಲಿಮಿನೇಷನ್ ರಿಯಾಕ್ಷನ್ ನಿಮಗೆ ಆಗ್ತಾ ಹೋಗುತ್ತೆ. ಸ್ಮಾಲ್ ಸೈಜ್ ಅಂದರೆ OH- ಇರ್ಬೋದು, OME- ಇರ್ಬೋದು, OET- ಇರ್ಬೋದು, ಇದೆಲ್ಲ ಸ್ಮಾಲ್ ಸೈಜ್ ಇರುತ್ತೆ. ಅದೇ ಟರ್ಷರಿ ಬ್ಯೂಟೈಲ್ ಆಕ್ಸೈಡ್ ಪೊಟ್ಯಾಷಿಯಂ ಸಾಲ್ಟ್ ಆ ಥರದ್ದೆಲ್ಲ ಇತ್ತು ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ ಸೈಜ್. ಸೊ ಅಗೇನ್ ಸೈಜ್ ಮೇಲೆ ನೀವು ಎಲಿಮಿನೇಷನ್ ರಿಯಾಕ್ಷನ್ ತೊಗೊಂಡ್ರೆ, ಬೇಸ್ ಅಂತ ತೊಗೊಂಡ್ರೆ ಎಲಿಮಿನೇಷನ್ ರಿಯಾಕ್ಷನ್ ಅಂತ ತೊಗೊಂಡ್ರೆ, ಅದರಲ್ಲಿ ಲಾರ್ಜ್ ಇತ್ತು ಅಂದರೆ ಆಫ್ಮೆನ್ ಬ್ರೋಮೈಡ್ ಆಫ್ಮೆನ್ ರಿಯಾಕ್ಷನ್ ಆಗುತ್ತೆ, ಸ್ಮಾಲ್ ಸೈಜ್ ಇತ್ತು ಅಂದರೆ ಸೇಜ್ ಆಫ್ ರಿಯಾಕ್ಷನ್ ಆಗುತ್ತೆ. ಸೊ ನೀವು ಅದನ್ನೆಲ್ಲಾಗಿ ನೋಡಿಕೊಂಡು ಅದ್ರ ಪ್ರಕಾರ ಮಾಡ್ಬೋದು. ಸೊ ಇದೆಲ್ಲ ಇರೋದಕ್ಕೋಸ್ಕರ ನಾವೇನು ಮಾಡ್ಬೋದು, ಒಂದು ಚಾರ್ಟ್ ಒಂದು ಬೇಗಾಗಿ ಐಡಿಯಾ ಕೊಡೋದಕ್ಕೋಸ್ಕರ, ಯಾವ ಥರ ಇರ್ಬೋದು ಅಂತ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲೊಂದು ಚಾರ್ಟ್ ಥರ ಮಾಡಿದ್ದೀನಿ, ಯಾವ ಸಬ್ಸ್ಟ್ರೇಟ್ ಇದ್ದರೆ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ. ಅಗೇನ್ ಕೆಲವು ಸಲ ಏನಾಗುತ್ತೆ, ಸ್ಟೀರಿಯೋ ಕೆಮಿಸ್ಟ್ರಿ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. SN1 ಇತ್ತು ಅಂತಂದರೆ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಏನಾಗುತ್ತೆ, ರೆಸಮಿಕ್ ಮಿಕ್ಸ್ಚರ್ ಬರುತ್ತೆ. SN2 ಇದ್ದರೆ ಯಾವಾಗೂ ಏನಾಗುತ್ತೆ, ಇನ್ವರ್ಷನ್ ಕಾನ್ಫಿಗರೇಷನ್ ಆಗುತ್ತೆ. ಆ ಥರ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ, ಯಾವ ಥರ ಬರುತ್ತೆ, ಏನು ಪ್ರಾಡಕ್ಟ್ ಬರುತ್ತೆ, ಅದ್ರ ಮೇಲೂ ಕ್ವಶನ್ಸ್ ಇರುತ್ತೆ, ಅದ್ರ ಮೇಲೂ ನಿಮಗೆ ಪ್ರಾಡಕ್ಟ್ ಕೊಟ್ಟಾಗ ಆ ಥರದ್ದು ಕೊಟ್ಟಿರ್ತಾರೆ, ನೀವು ಕೇರ್ಫುಲ್ಲಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗತ್ತೆ. ಈಗ ಮೀಥೈಲ್ ಹ್ಯಾಲೈಡ್ ಇತ್ತು ಅಂದರೆ ಪೋಲಾರ್ ಸಾಲ್ವೆಂಟ್ ಇತ್ತು ಅಂತಂದರೆ SN2 ಅಗೇನ್ ಬೋತ್ ಇದು ಮೀಥೈಲ್ ಹ್ಯಾಲೈಡ್ ಏನಿದೆಯಲ್ಲ ಅದು ಪೋಲಾರ್ ಸಾಲ್ವೆಂಟ್ ಇರ್ಬೋದು ಅಥವಾ ಬೇಸ್ ಇರ್ಬೋದು, ಬಲ್ಕಿ ಗ್ರೂಪ್ ಇರ್ಬೋದು, ಚಿಕ್ಕ ಗ್ರೂಪ್ ಇರ್ಬೋದು, ಯಾವುದೇ ತೊಗೊಂಡ್ರೂ ಅದು ಯಾವಾಗೂ ಏನಾಗುತ್ತೆ SN2 ರಿಯಾಕ್ಷನ್ನೇ ಆಗುತ್ತೆ ಮೀಥೈಲ್ ಹ್ಯಾಲೈಡ್. ಬಿಕಾಸ್ ಆಫ್ ದಿ ಸ್ಟೀರಿಕ್ ಇಂಡರೆನ್ಸ್ ಇಲ್ಲ, ಸ್ಮಾಲ್ ಸೈಜ್ ಇದೆ, ಹಾಗಾಗಿ ಬ್ಯಾಕ್ ಸೈಡಿಂದ ಬರುತ್ತೆ, ಇನ್ನೊಂದು ಸೈಡಿಂದ ಅದನ್ನು ಪುಷ್ ಮಾಡುತ್ತೆ, ಹಾಗಾಗಿ ನಿಮ್ಗೆ ಯಾವಾಗೂ ಏನಾಗುತ್ತೆ ಇನ್ವರ್ಷನ್ನೇ ಪ್ರಾಡಕ್ಟ್ ಬಂದಿರುತ್ತೆ. ಪ್ರೈಮರಿ ತೊಗೊಂಡ್ರು ಪ್ರೈಮರಿನೂ ಏನಾಗುತ್ತೆ ಯಾವಾಗೂ ನಿಮಗೆ ಅಗೇನ್ ಪ್ರೈಮರಿ ಹ್ಯಾಲೈಡ್ ಆಲ್ಸೋ ಸ್ಮಾಲ್ ಸೈಜ್ ಇರುತ್ತೆ, ಹಾಗಾಗಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, SN2 ಆಗುತ್ತೆ, ಇನ್ವರ್ಷನ್ ಕಾನ್ಫಿಗರೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಆದರೆ ಬಲ್ಕಿಯರ್ ಬೇಸ್ ಏನಾದರೂ ಇತ್ತು ಅಂದರೆ ಅವಾಗ ಅದು ಆಫ್ಮೆನ್ ಎಲಿಮಿನೇಷನ್ ರಿಯಾಕ್ಷನ್ ಆಗಿ E2 ಬರುವಂಥ ಚಾನ್ಸಸ್ ಇರುತ್ತೆ. ಅಂದ್ರೇನು, ಮೀಥೈಲ್ ಹ್ಯಾಲೈಡ್ ಆಗಿರ್ಬೋದು ಅಥವಾ ಪ್ರೈಮರಿ ಹ್ಯಾಲೈಡ್ ಆಗಿರ್ಬೋದು, ಬಲ್ಕಿಯರ್ ಗ್ರೂಪ್ ಇಲ್ಲ ಅಂದರೆ ಬೇಸಲ್ಲಿ ಅಥವಾ ನ್ಯೂಕ್ಲಿಯೋಫೈಲಿ ಆಲ್ವೇಸ್ ದೇ ಅಂಡರ್ಗೋ SN2 ರಿಯಾಕ್ಷನ್. ಅದನ್ನು ನೀವು ಒಂದು ಕಡೆ ಎಲ್ಲ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕ್ವಶನ್ ಬಂದಾಗ ಆನ್ಸರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೆಕೆಂಡ್ರಿ ಹ್ಯಾಲೈಡ್ ತೊಗೊಂಡ್ರೆ ಅದು ಬೋತ್ ಎಲಿಮಿನೇಷನು ಆಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನು ಆಗುತ್ತೆ. ಪ್ರೋಟೋಯಿಕ್ ಸಾಲ್ವೆಂಟ್ ಎಲ್ಲ ಆಯಿತು ಅಂದರೆ SN1 E1 ಆಗುತ್ತೆ. ಎರಡು ಕೇಸಲ್ಲೂ ನಿಮ್ಗೆ ಏನಾಗುತ್ತೆ, ರೆಸಮಿಕ್ ಮಿಕ್ಸ್ಚರೇ ಬರ್ತಾ ಹೋಗುತ್ತೆ. ಅದೇ ಸಾರಿ SN1ಗಾದರೆ ರೆಸಮಿಕ್ ಮಿಕ್ಸ್ಚರ್ ಬರ್ತಾ ಹೋಗುತ್ತೆ. ಅದೇ ಥರ ಅಪ್ರೋಟಿಕ್ ತೊಗೊಂಡ್ರೆ ಅದು SN2 ಆಗುತ್ತೆ. ಅದೇ ಥರ ಸ್ಮಾಲ್ ಗ್ರೂಪ್ ಇತ್ತು ಅಂದರೆ E2 ಆಗುತ್ತೆ, ಬಲ್ಕಿಯರ್ ಗ್ರೂಪ್ ಇದ್ರೂ ಅದು E2 ಆಗುತ್ತೆ. ಸೊ ಅದೇ ಥರ ಸ್ಟ್ರಾಂಗ್ ಬೇಸ್ ಅನ್ನೋದು ಇತ್ತು ಅಂತಂದರೆ ಸೆಕೆಂಡ್ರಿ ಏನಾಗುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಯಾವ ಥರ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ, E2 ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಟರ್ಷರಿ ತೊಗೊಂಡ್ರೆ ಟರ್ಷರಿ 100% ಏನಾಗುತ್ತೆ, SN1 ಆಗುತ್ತಾ E1 ಆಗುತ್ತೆ. SN1 ಆಯಿತು ಅಂದರೆ ರೆಸ್ಮಿಕ್ ಮಿಕ್ಸ್ಚರ್ ಬರುತ್ತೆ, ಹಾಗೆ ಪ್ರೋಟೀಕ್ ಇರ್ಬೋದು, ಆ ಪ್ರೋಟೀಕ್ ಇರ್ಬೋದು. ಅಥವಾ ನಾನು ಈಗ ಟೆಂಪ್ರೇಚರ್ ಜಾಸ್ತಿ ಮಾಡಿದೆ ಅಂದ್ಕೊಳ್ಕೊಳ್ಳೋಣ, ಟರ್ಷರಿ ಹ್ಯಾಲೈಡ್ ನಂದು ಸಬ್ಸ್ಟ್ರೇಟ್ ಇದೆ ತಿಳ್ಕೊಳ್ಳೋಣ, ಹೈ ಟೆಂಪ್ರೇಚರ್ ಮಾಡ್ಕೊಳ್ಳೋಣ ಅಂತ ತಿಳ್ಕೊಳ್ಳೋಣ. ಅವಾಗ ಇಟ್ ಡು ನಾಟ್ ಅಂಡರ್ಗೋ ವೆದರ್ ಇಟ್ಸ್ ಇನ್ ಪ್ರೋಟೋಯಿಕ್ ಆರ್ ಅಪ್ರೋಟಿಕ್ ಸಾಲ್ವೆಂಟ್, ಅವಾಗ ಆಲ್ವೇಸ್ ಇಟ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಎಲಿಮಿನೇಷನ್ ರಿಯಾಕ್ಷನ್, ಸೇಜ್ ಆಫ್ ಪ್ರಾಡಕ್ಟ್ ನಿಮಗೆ ಬರ್ತಾ ಹೋಗ್ಬೋದು. ಅದನ್ನು ನೀವೇನು ಮಾಡಬೇಕಾಗತ್ತೆ, ನೀಟಾಗಿ ನೋಡ್ಕೋಬೇಕಾಗತ್ತೆ, ಎಲಿಮಿನೇಷನ್ ಬರುತ್ತಾ ಸಬ್ಸ್ಟಿಟ್ಯೂಷನ್ ಬರುತ್ತಾ, ಕಂಡೀಷನ್ಸ್ ಏನು. ಸೊ ಸಬ್ಸ್ಟ್ರೇಟ್ ಏನಾಗಿರಬೇಕು, ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಇದೆಯಾ ಅದನ್ನು ನೋಡಬೇಕಾಗತ್ತೆ, ಯಾವ ಥರ ಸಾಲ್ವೆಂಟ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಆನ್ ದಟ್ ನೀವು ಏನು ಮಾಡ್ತಾ ಹೋಗ್ತೀರ, ಪ್ರಾಡಕ್ಟ್ನ ಬರಿತಾ ಹೋಗ್ತೀರ. ಸೊ ಈಗ ನಾವು ಎಕ್ಸಾಂಪಲ್ನ ತೊಗೊಂಡ್ರೆ, ಈಗ ಇದು ಒಂದು ಹ್ಯಾಲೈಡ್ನ ತೊಗೊಂಡಿದ್ದೀನಿ, NaCN DMF ಯೂಸ್ ಮಾಡ್ತಾ ಇದ್ದೀವಿ ತಿಳ್ಕೊಳ್ಳೋಣ. ಸೊ ಸಿನ್ಸ್ ಇಟ್ಸ್ ಅ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ಅವಾಗ ಏನಾಗುತ್ತೆ SN2 ಆಗುತ್ತೆ, ಹಾಗಾಗಿ ನಿಮಗೆ CNL ಬರುತ್ತೆ.
ಆದರೆ ಈ ಕಾಂಪೌಂಡ್ ಏನಾಗ್ತದೆ, ಕೈರಲ್ ಸೆಂಟರ್ ಇಲ್ಲ, ಕೈರಲ್ ಸೆಂಟರ್ ಇಲ್ಲದೆ ಇರೋದಕ್ಕೋಸ್ಕರ ಸೊ ಇಲ್ಲಿಗೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಇನ್ವರ್ಷನ್ ಆಗುತ್ತೆ ಅಂತ ಇಲ್ಲ. ಅದೇ ಥರ ಈಗ ಏನು ಮಾಡ್ತಾ ಇದ್ವಿ ನಾವು, ನ್ಯೂಕ್ಲಿಯೋಫೈಲ್ನ ತೊಗೊಳ್ತಾ ಇದ್ವಿ, ನ್ಯೂಕ್ಲಿಯೋಫೈಲ್ ತೊಗೊಂಡು ಅಲ್ಲೂ ಎಸ್ ಎಲ್ ಟು ರಿಯಾಕ್ಷನ್ ಆಗುತ್ತೆ, ಬಿ ಆರ್ ಇದೇನಾಗುತ್ತೆ ಓ ಹೆಚ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆದರೆ ನಾನು ಸ್ಟ್ರಾಂಗ್ ಬೇಸ್ ಅನ್ನೋದು ತೊಗೊಂಡೆ ತಿಳ್ಕೊಳ್ಳಿ, ಸ್ಟ್ರಾಂಗ್ ಬೇಸ್ ತೊಗೊಂಡ್ರೆ ಏನಾಗುತ್ತೆ ನನಗೆ, ಎಲಿಮಿನೇಷನ್ ರಿಯಾಕ್ಷನ್ ಆಗಬೇಕು. ಆ ಹೆಚ್ಚು ಇಲ್ಲಿರುವಂಥ ಬಿ ಆರ್ ಇರುವಂಥ ಕಾರ್ಬನ್ ಇರುವಂಥ ಹೆಚ್ಚು ಮತ್ತು ಬಿ ಆರ್ ಎಲಿಮಿನೇಟ್ ಆಗಿ ಆ ಥರ ಪ್ರಾಡಕ್ಟು ಬರ್ಬೋದು. ಆದರೆ ಆ ಥರ ಆಗಲ್ಲ, ದಟ್ ಕಂಡೀಷನ್ ಇಸ್ ರೂಲ್ಡ್ ಔಟ್. ಬಿಕಾಸ್ ಇದು ಯಾವಾಗಲೂ ಸ್ಮಾಲರ್ ಸೈಜ್ ಇದ್ದಾಗ ಪ್ರೈಮರಿ ಇತ್ತು ಅಥವಾ ಮೀಥೈಲ್ ಇತ್ತು ಅಂದರೆ ಸ್ಮಾಲರ್ ಸೈಜ್ ಇತ್ತು ಅಂದಾಗ ಆಲ್ವೇಸ್ ಇಟ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನಾಟ್ ವಿತ್ ಅ ಎಲಿಮಿನೇಷನ್ ರಿಯಾಕ್ಷನ್. ಆದರೆ ಅದೇ ರಿಯಾಕ್ಷನ್ನ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಸಾಲ್ವೆಂಟ್ನ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬೇಸು ಸೇಮ್ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡೂ ಕಂಡೀಷನ್ಸಲ್ಲಿ. ಎಕ್ಸಾಂಪಲ್ ದ ಫೋರ್ ತ್ರೀ ಆ್ಯಂಡ್ ಫೋರ್ ಇನ್ ದಿಸ್ ಸ್ಲೈಡಲ್ಲಿ ಏನಾಗ್ತಾ ಇದೆ, ಎವ್ರಿಥಿಂಗ್ ಇಸ್ ಸೇಮ್. ಆದರೆ ಇಲ್ಲಿ ಓ ಎಸ್ ತೊಗೊಳ್ತಾ ಇದ್ದೀವಿ, ಇಲ್ಲಿ ನಂದು ಬಲ್ಕಿಯರ್ ಗ್ರೂಪ್ನ ತೊಗೊಳ್ತಾ ಇದ್ದೀವಿ. ಸಿನ್ಸ್ ವಿ ಆರ್ ಟೇಕನ್ ದಿ ಬಲ್ಕಿಯರ್ ಗ್ರೂಪ್, ಬಲ್ಕಿಯರ್ ಗ್ರೂಪ್ ಇರೋದಕ್ಕೋಸ್ಕರ ಅದೇನಾಗುತ್ತೆ ಅಂದರೆ ಎಲಿಮಿನೇಷನ್ ರಿಯಾಕ್ಷನ್ ಆಗಿ ನಿಮಗೆ ವೇಟ್ ಮಾಡಬೇಕಾಗತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ ಹೇಗಾಗತ್ತೆ ಅಂತ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಪ್ರೈಮರಿ ತೊಗೊಳ್ತಾ ಇದ್ದೀನಿ, ಅಲ್ಲಿ ಕ್ಯಾನ್ ಆ್ಯಡ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ, ಇಲ್ಲಿ ಎಸ್ ಎನ್ ಟೂ ಆಗ್ತಾ ಇದೆ. ಎಸ್ ಎನ್ ಟೂ ಅಂತಂದ್ರೆ ಏನಾಗುತ್ತೆ, ಆ ಸಿ ಎಲ್ ಏನಾಗಿದೆ ಥಿಕ್ ಲೈನ್ ತೋರಿಸಿರುವಂಥದ್ದು ನಾನು ಒಂದು ಕಡೆ ಇದೆ, ನಮ್ಗೆ ಬರೋವಂಥ ಪ್ರಾಡಕ್ಟ್ ಏನಾಗ್ತಿದೆ ಐ ಇದೆ, ಅದು ಐ ಏನಾಗ್ತಿದೆ ಇನ್ನೊಂದು ಕಡೆಗೆ ಬರ್ತಾ ಇದೆ. ಆ ಥರ ಸಿ ಎಲ್ ನ್ಯೂಕ್ಲಿಯೋಫೈಲ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ, ಅವಾಗ ಎಸ್ ಎನ್ ಒನ್ ಆಗ್ತಾ ಇದೆ. ಎಸ್ ಎನ್ ಒನ್ ಆದಾಗ ಏನಾಗ್ತಾ ಇದೆ ಅಂದರೆ ನಿಮಗೆ ರೆಸಿಮಿಕ್ ಮಿಕ್ಸ್ಚರ್ ಬರ್ತಾ ಇದೆ. ಆದರೆ ಮೇಲ್ಗಡೆ ಏನಾಗ್ತಾ ಇದೆ, ಎಸ್ ಎನ್ ಟೂ ಇದೆ. ಎಸ್ ಎನ್ ಟೂ ಇರೋದಕ್ಕೋಸ್ಕರ ಏನಾಗ್ತಾ ಇದೆ, ಅದು ನನಗೆ ಇನ್ವರ್ಷನ್ ಕಾನ್ಫಿಗರೇಷನ್ ಬರ್ತಾ ಇದೆ. ಇಲ್ಲಿ ಎಸ್ ಎನ್ ಒನ್ ಇದೆ, ಹಾಗಾಗಿ ಏನಾಗ್ತಿದೆ ನನಗೆ ರೆಸಿಮಿಕ್ ಮಿಕ್ಸ್ಚರ್ ಬರ್ತಾ ಇದೆ. ಸೇಮ್ ಕಾಂಪೌಂಡ್ಗೆ ನಾನು ಏನು ಮಾಡ್ಬೋದು, ಬೇಸ್ ಸ್ಟ್ರಾಂಗ್ ಬೇಸ್ ಯೂಸ್ ಮಾಡಿಕೊಂಡು ರಿಯಾಕ್ಟ್ ಮಾಡ್ಬೋದು. ಅವಾಗ ನನಗೆ ಎರಡು ಥರ ಪ್ರಾಡಕ್ಟ್ ಬರ್ಬೋದು. ಸೊ ಇಲ್ಲಿರುವಂಥ ಅಂದರೆ ಟರ್ಮಿನಲ್ ಹೈಡ್ರೋಜನ್ ಎಲಿಮಿನೇಟ್ ಆಗ್ಬೋದು, ಅಥವಾ ನನಗೆ ಥರ್ಡ್ ಕಾರ್ಬನ್ ಅಟ್ಯಾಚ್ ಆಗಿರುವಂಥದ್ದು ಅಂದರೆ ಸಿ ಎಲ್ ಪಕ್ಕದಲ್ಲಿರುವಂಥ ಎರಡು ಹೈಡ್ರೋಜನ್, ಎರಡು ಪಕ್ಕದಲ್ಲಿರುವಂಥ ಕಾರ್ಬನ್ ಇರುವಂಥ ಎರಡು ಹೈಡ್ರೋಜನ್ ಯಾವ ಬೇಕಾದ್ರೂ ರಿಮೂವ್ ಆಗ್ಬೋದು. ಸೊ ಈ ಕಡೆದಾದ್ರೂ ಆಗ್ಬೋದು, ಆ ಕಡೆದಾದ್ರೂ ರಿಮೂವ್ ಆಗ್ಬೋದು. ಆವಾಗ ನಿಮ್ಗೆ ಏನಾಗುತ್ತೆ, ಎರಡು ಪ್ರಾಡಕ್ಟ್ ಬರುತ್ತೆ. ಆದರೆ ಯಾವುದು ಮೇಜರ್ ಆಗಿರುತ್ತೆ ಅಂದರೆ ವಿಚ್ ಗೋಯಿಂಗ್ ಟು ಹ್ಯಾವ್ ಮೋರ್ ಸಬ್ಸ್ಟಿಟ್ಯೂಯೆಂಟ್. ಎಲ್ಲಿಗೆ ಬ್ರಾಂಚಿಂಗ್ ಜಾಸ್ತಿ ಅಲ್ಲಿರುತ್ತಲ್ಲ ಸೇಸ್ ಆಫ್ ರೂಲ್ ಪ್ರಕಾರ, ಅದು ಸ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ದಿಸ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಇದು ಈವನ್ ಮೆಕ್ಯಾನಿಸಮ್ ನೋಡ್ರಿ. ಫೈವ್ ಏನಾಗುತ್ತೆ, ಎಸ್ ಎನ್ ಒನ್ಗೂ ಮತ್ತು ಈ ಒನ್ಗೂ ದೇರ್ ವಿಲ್ ಬಿ ಲಾಟ್ ಆಫ್ ಕಾಂಪಿಟೇಷನ್. ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಕ್ಲೋರಿನ್ ಹೊರಗೋಗುತ್ತೆ, ಅಲ್ಲೊಂದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಆ ಪಾಸಿಟಿವ್ ಚಾರ್ಜ್ ಬಂದಿದ್ದನ್ನು ಏನಾಗ್ಬೋದು, ಅದು ಐದರ್ ಇಟ್ ಮೇ ರಿಯಾಕ್ಟ್ ವಿತ್ ನ್ಯೂಕ್ಲಿಯೋಫೈಲ್ ಜೊತೆಗೆ ರಿಯಾಕ್ಟ್ ಆಗ್ಬೋದು, ಇಲ್ಲಾಂದರೆ ಬೇಸ್ ಜೊತೆಗೆ ರಿಯಾಕ್ಟ್ ಆಗ್ಬೋದು. ಸೊ ಇರುವಂಥ ಸಿಚುಯೇಷನ್ ಹೇಗಿದೆ ಆ ಬೇಸಸ್ ಮೇಲೆ ನಿಮ್ಗೆ ಏನಾಗುತ್ತೆ ಪ್ರಾಡಕ್ಟು. ಸೊ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸಿ ಎಲ್ ಗ್ರೂಪ್ ಇರೋದಂತದೆ, ಸೇಮ್ ಕಾಂಪೌಂಡೇ ಅದೇ ಥರ ಇದೆ. ವಾಟರ್ ಹಾಕಿದ್ದೀವಿ, ಎಸ್ ಎನ್ ಆಯಿತು, ಎಸ್ ಎನ್ ಟೂ ಆಯಿತು, ಆ ಥರ ಇ ಟು ಇ ಒನ್ ರಿಯಾಕ್ಷನ್ ನಿಮಗೆ ಬರ್ತಾ ಹೋಗ್ತಾ ಇದೆ. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇ ಟಿ ಓ ಎಸ್ ತೊಗೊಂಡಿದ್ದೀವಿ, ಎಸ್ ಎನ್ ಒನ್ ಆಯಿತು ಅಂತಂದರೆ ಆ ಥರ ಪ್ರಾಡಕ್ಟ್ ಬರುತ್ತೆ. ಎಲಿಮಿನೇಷನ್ ಎನ್ ಎ ಓ ಎಮ್ ಇ ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ನನಗೆ ಎಲಿಮಿನೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಆ ಕೇಸ್ ಆಗ್ತಿತ್ತು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿತ್ತು. ಅದೇ ರೀತಿ ನಾನು ಕ್ರೌನ್ ಈಥರ್ನ ಸಾಲ್ವೆಂಟಾಗಿ ಯೂಸ್ ಮಾಡ್ಬೋದು, ಎನ್ ಎ ಎಸ್ ಎಚ್ನ ಯೂಸ್ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಎಸ್ ಎನ್ ಟೂ ಆಯಿತು ಅಂದರೆ ನನಗೆ ಇನ್ವರ್ಷನ್ ಕಾನ್ಫಿಗರೇಷನು ಬರ್ತಾ ಹೋಗುತ್ತೆ. ಎಗೇನ್ ಎಲಿಮಿನೇಷನ್ ರಿಯಾಕ್ಷನು ಆಗ್ಬೋದು, ಸ್ಟ್ರಾಂಗ್ ಎನ್ ಎ ಓ ಎಸ್ ನಾನು ಯೂಸ್ ಮಾಡ್ತೀನಿ ಅಂತ ತಿಳ್ಕೊಂಡ, ಮೋಸ್ಟ್ ಸ್ಟೇಬಲ್ ಯಾವುದಿರುತ್ತೆ ಅದು ನನಗೆ ಮೇಜರ್ ಆಗುತ್ತೆ, ಮೋಸ್ಟ್ ಸಬ್ಸ್ಟಿಟ್ಯೂಟೆಂಟ್ ಯಾವುದಿರುತ್ತೆ ಅದಿರುತ್ತೆ. ಆದರೆ ಬಲ್ಕಿಯರ್ ಗ್ರೂಪ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಆವಾಗ ನನಗೆ ಹಾಫ್ಮೆನ್ ಪ್ರಾಡಕ್ಟ್ ಬಂದ್ಬಿಟ್ಟು ಲೀಸ್ಟ್ ಸಬ್ಸ್ಟಿಟ್ಯೂಟೆಡ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ನೀವು ನೋಡ್ಕೋಬೇಕಾಗತ್ತೆ ಸಾಲ್ವೆಂಟ್ ಯಾವುದಿದೆ, ಯಾವ ಸಾಲ್ವೆಂಟ್ ಇದೆ, ಯಾವ್ದು ನ್ಯೂಕ್ಲಿಯೋಫೈಲ್ ಅಥವಾ ಯಾವ್ದು ಬೇಸ್ ಇದೆ ಅಂತ. ಸ್ಮಾಲ್ ಇತ್ತು ಅಂತಂದ್ರೆ ಎಸ್ ಎನ್ ಒನ್ ಆಗುತ್ತೆ, ಅಥವಾ ಈ ಒನ್ ಆಯಿತು ಅಂತಂದ್ರೆ ಸೇಸ್ ಆಫ್ ರೂಲ್ ಬರುತ್ತೆ. ಬಲ್ಕಿಯರ್ ಗ್ರೂಪ್ ಇತ್ತು ಅಂದ್ರೆ ಆಫ್ ಮೆನ್ ನಿಮಗೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಅದನ್ನ ನೀವು ನೋಡ್ಕೋಬೇಕು. ಇದಲ್ತಲ್ಲ ಇನ್ನೊಂದು ಕೇಸ್ ಬೇಕಾದ್ರೂ ಆಗ್ಬೋದು ನನಗೆ, ಹೆಂಗೆ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಏನಾಗುತ್ತಲ್ಲ, ಆ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಈಗ ಇಲ್ಲಿ ಈ ಪರ್ಟಿಕ್ಯುಲರ್ ಈ ಎಕ್ಸಾಂಪಲ್ನ ತೊಗೊಂಡ್ರೆ ಇಲ್ಲಿ ಏನಾಗ್ತಿದೆ, ಎಸ್ ಎನ್ ಒನ್ ಆಗ್ತಿದೆ ಅಂತಂದರೆ ಇದು ಕ್ಲೀವ್ ಆಯಿತು, ಇಲ್ಲಿ ಮತ್ತು ನನಗೆ ಏನಾಯಿತು ಪಾಸಿಟಿವ್ ಚಾರ್ಜ್ ಬಂತು. ಆ ಪಾಸಿಟಿವ್ ಚಾರ್ಜ್ ಏನಾಗಿದೆ, ಕಾರ್ಬೋಕಟಿಯಾನ್ ಏನಿದೆ ಅದು ಸೆಕೆಂಡ್ರಿ ಕಾರ್ಬೋಕಟಿಯಾನ್ ಆಗಿದೆ, ಅದು ತನ್ನಷ್ಟಕ್ಕೆ ತಾನೇ ರೀಅರೇಂಜ್ ಆಗಿ ಟರ್ಷರಿ ಕಾರ್ಬೋಕಟಿಯಾನ್ ಆಗಿ ಕನ್ವರ್ಟ್ ಆಗ್ಬೋದು. ಆಮೇಲೆ ಏನಾಗ್ಬೋದು, ಅದಕ್ಕೆ ಅಟ್ಯಾಚ್ಮೆಂಟ್ ಆಗ್ಬೋದು. ಅದೇ ರೀತಿ ಎಲಿಮಿನೇಷನ್ ಅನ್ನು ಮಾಡ್ತೀನಿ ಅಂದ್ರೂ ಈವನ್ ಏನಾದರೂ ಆಗ್ತಿದೆ ಅಂದರೆ ಕಾರ್ಬೋಕಟಿಯಾನ್ ಬರುತ್ತೆ, ಇಲ್ಲಿ ಇದಾಗುತ್ತೆ, ಅದಾದಮೇಲೆ ಏನಾಗ್ಬೋದು ನನಗೆ ಎಲಿಮಿನೇಷನ್ ಆಗಿ ಪ್ರಾಡಕ್ಟು ಬರ್ಬೋದು. ಸೊ ಹಾಗಾಗಿ ನಿಮಗೆ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಎಸ್ ಎನ್ ಒನ್ ಎಸ್ ಎನ್ ಟೂ ಈವನ್ ಇ ಟು ಅದನ್ನು ನೋಡ್ದಲ್ದೇ ಅದೇನಾದರೂ ರೀಅರೇಂಜ್ಮೆಂಟ್ ಆಗುತ್ತಾ ಆ ಪ್ರಾಡಕ್ಟ್ ಏನಾದರೂ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಕೋಬೇಕು. ದಿಸ್ ಆ್ಯಪನ್ಸ್ ಓನ್ಲಿ ವಿತ್ ಅ ಕೇಸ್ ಆಫ್ ಸೆಕೆಂಡ್ರಿ. ಪ್ರೈಮರಿ ಅಥವಾ ಮೀಥೈಲ್ ಇತ್ತು ಅಂದರೆ ಏನೂ ತೊಂದರೆ ಆಗಲ್ಲ, ಟರ್ಷರಿ ಇತ್ತು ಅಂದರೆ ಏನೂ ತೊಂದರೆ ಆಗಲ್ಲ, ಓನ್ಲಿ ಸೆಕೆಂಡ್ರಿ ಇದ್ದರೆ ಮಾತ್ರ ಏನಾಗುತ್ತೆ ಅದು ರೀಅರೇಂಜ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ಏನಾದರೂ ಇತ್ತು ಅಂತಂದರೆ ರಿಯರೇಂಜ್ಮೆಂಟ್ ಆಗುತ್ತೆ, ಆ ಪ್ರಾಡಕ್ಟ್ ಯಾವ್ದಾದ್ರು ಇದೆಯಾ ಅಂತ ನೀವೇನಾಗುತ್ತೆ ಕೊಟ್ಟಾಗ ಚೆಕ್
ಅದೇ ರೀತಿ ಸೈಕ್ಲಿಕ್ ಕಾಂಪೌಂಡ್ನ ತೊಗೊಳ್ತಾರೆ. ಈ ಥರ ಕ್ವಶನ್ಸ್ ತುಂಬ ಸಲ ಕೇಳಿದ್ದಾರೆ. ಸೊ ಇಲ್ಲೂ ನೀವು ನೋಡ್ಕೋಬೇಕಾಗತ್ತೆ. ಈಗ ನೀವು ಸೈಕ್ಲೋಹೆಕ್ಸೇನ ತೊಗೊಂಡ್ರೆ ಈಕ್ವಟೋರಿಯಲ್ ಪೊಸಿಷನು ಆಕ್ಚುಯಲ್ ಪೊಸಿಷನು. ಸೊ ಒನ್ ಟು ಸಬ್ಸ್ಟಿಟ್ಯೂಷನ್ ಆದರೆ ಯಾವಾಗ ಸಿಸ್ಸು ಯಾವಾಗ ಟ್ರಾನ್ಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ನೀವು ಏನು ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಒನ್ ಟೂಗೆ ಒಂದು ಥರ ಇರುತ್ತೆ, ಒನ್ ತ್ರೀಗೆ ಬೇರೆ ಥರ ಆಗುತ್ತೆ, ಒನ್ ಫೋರ್ಗೆ ಬೇರೆ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಯಾವ ಥರ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಇಲ್ಲಿ ಓನ್ಲಿ ಒನ್ ಸಬ್ಸ್ಟಿಟ್ಯೂಟ್ ಇದೆ, ಸಿ ಎಲ್ ಇದೆ. ಸೊ ಹಂಗಾಗಿ ಏನಾಯಿತು, SN2 ಆಗುತ್ತೆ. ಹಂಗಾಗಿ ಏನಾಯಿತು, ಇನ್ವರ್ಷನ್ ಆಯಿತು. ಈ ಕೂಡ ಅವರಲ್ಲಿ ಇದ್ದಿದ್ದು ಏನಾಗುತ್ತೆ, ಆ್ಯಕ್ಚುಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ನಾನು ಏನಾದರೂ SN1 ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಆವಾಗ ನನಗೆ ಮಿಕ್ಸ್ಚರ್ ಬರುತ್ತೆ, ಒಂದು ಈಕ್ವಟೋರಿಯಲ್ ಪೊಸಿಷನ್ ಇರುತ್ತೆ, ಒಂದು ಆ್ಯಕ್ಚುಯಲ್ ಪೊಸಿಷನ್ ಇರುತ್ತೆ. ಸೊ ನೀವು ಸೈಕ್ಲಿಕ್ ಕಾಂಪೌಂಡ್ಸ್ ಏನಾದರೂ ಇತ್ತು ಅಂತಂದರೆ ಆವಾಗ ಈಕ್ವಟ್ ಆ್ಯಕ್ಚುಯಲ್ ಪೊಸಿಷನ್ಸ್ ನೀವೇನು ಮಾಡಬೇಕಾಗತ್ತೆ, ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಈಗ ಒಂದಷ್ಟು ಕ್ವಶನ್ಸ್ನ ನೋಡ್ತಾ ಹೋಗೋಣ. ಇದು ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸು ಹೇಗಾಗತ್ತೆ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಆಲ್ಕಲ್ ಹ್ಯಾಲೈಡ್ಸ್ ವುಡ್ ಅಂಡರ್ಗೋ SN2 ರಿಯಾಕ್ಷನ್ ಮೋಸ್ಟ್ ರ್ಯಾಪಿಡ್ಲಿ? ನಮಗೆ ಈ ಥರ ಕ್ವಶನ್ಸ್ ಎಲ್ಲ ಅಂತಂದ್ರೆ ನಾವು ಅಂದರೆ ಹೈಸ್ಕೂಲಿಂದನೂ ಓದ್ಕೊಂಬಂದಿರ್ತೀವಿ, ಕಾಲೇಜ್ PUC-ನಲ್ಲಿ ಓದ್ತೀವಿ, ಡಿಗ್ರಿನಲ್ಲಿ ಓದ್ತೀವಿ, MSc-ನಲ್ಲಿ ಓದ್ತೀವಿ. ಸೊ ಹಾಗಾಗಿ ಸ್ವಲ್ಪ ನಾವು ಮೈಂಡ್ನ ಅಪ್ಲೈ ಮಾಡಿಬಿಟ್ರೆ ಈಸಿಯಾಗಿ ಈ ಥರ ಕ್ವಶನ್ಸನ್ನ ನಾವು ಸಾಲ್ವ್ ಮಾಡ್ಕೋಬೋದು. ನೋಡ್ಕೊಳ್ಳಿ, ಯು ಹ್ಯಾವ್ ಟು ಕ್ವಿಕ್ಲಿ ಹ್ಯಾವ್ ಟು ಆನ್ಸರ್ ದಿ ಕ್ವಶನ್ಸ್ ಆಲ್ಸೋ. ಎಲ್ಲದರಲ್ಲೂ ಏನಾಗ್ತಾ ಇದೆ ನನಗೆ ಅಂತಂದರೆ ಸೇಮ್ ರಿಯಾಕ್ಟೆಂಟ್ ಇದೆ, ಹ್ಯಾಲೈಡ್ ಮಾತ್ರ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಗೊತ್ತು ಲಿವಿಂಗ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟು. BR, CL, I ಮತ್ತು Fನ ಕಂಪೇರ್ ಮಾಡಿಕೊಂಡ್ರೆ ಸೊ ನನಗೆ ಏನಾಗುತ್ತೆ, ಐ ಇಸ್ ಎ ವೆರಿ ಗುಡ್ ಲಿವಿಂಗ್ ಗ್ರೂಪ್ ಅಥವಾ ಅದು ಬಿಗ್ಗರ್ ಸೈಜ್ ಇದೆ. ಹಾಗಾಗಿ ಏನಾಗುತ್ತೆ, ದಟ್ ಈಸ್ ಇಮಿಡಿಯೇಟ್ಲಿ ಗೋಯಿಂಗ್ ಟು ರಿಯಾಕ್ಟ್ ವಿತ್ SN2 ರಿಯಾಕ್ಷನ್. ಸೊ ಈಗ ನಾವು ಏನು ಹೇಳ್ತಿದ್ವಿ, ಐದರ್ SN2 ಅಂದ್ರೆ ಏನು, ಒಂದು ಕಡೆಯಿಂದ ಹೋಗ್ತಾ ಇರಬೇಕು, ಒಂದು ಕಡೆಯಿಂದ ಈವನ್ SN1 ತೊಗೊಂಡ್ರು ನಿಮ್ಗೆ ಇದೇ ಆನ್ಸರು ಬರಬೇಕಾಗ್ತಿತ್ತು. ಸೊ ಹಾಗಾಗಿ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಸಿನ್ಸ್ ನಿಮ್ಗೆ ಕೊಟ್ಟಿರುವಂಥ ಆರು ಪಾರ್ಟ್ ಎಲ್ಲ ಸೇಮ್ ಇರೋದಕ್ಕೋಸ್ಕರ ಹ್ಯಾಲೈಡ್ ಮಾತ್ರ ಕಂಪೇರ್ ಮಾಡಿ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಾಗ, ಕನ್ಸಿಡರ್ SN1 ರಿಯಾಕ್ಷನ್ ಆಫ್ ದ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ವಿತ್ ಅಯೋಡೈಡ್ ಅಯಾನ್. I- ಜೊತೆ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಅವಾಗ ಏನಾಗುತ್ತೆ, CL ಹೋಗಿ I ಬಂತು ವಿತ್ ದ ಕಾನ್ಸಂಟ್ರೇಷನ್ ಆಫ್ ಅವ್ರೇನು ಹೇಳ್ತಿದ್ದಾರೆ SN1 ಅಂತ ಹೇಳ್ತಿದ್ದಾರೆ. SN1 ಅಂದರೆ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಆಲ್ಕೈಲ್ ಹ್ಯಾಲೈಡ್. ಇಫ್ ದ ಕಾನ್ಸಂಟ್ರೇಷನ್ ಆಫ್ ದಿ ಅಯೋಡೈಡ್ ಅಯಾನ್ ಇಸ್ ಡಬಲ್ ದ ರೇಟ್ ಆಫ್ ದಿ ಟರ್ಷರಿ ಬ್ಯೂಟೈಲ್ ಅಯೋಡೈಡ್ ವಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಎರಡು ರಿಯಾಕ್ಟೆಂಟ್ ಕೊಡ್ತಾ ಇದ್ದಾರೆ, ಒಂದು ಏನಾಗ್ತಿದೆ ಆಲ್ಕೈಲ್ ಹ್ಯಾಲೈಡ್ ಇದೆ, ಇನ್ನೊಂದು ನಂದು ಹ್ಯಾಲೈಡ್ ಇದೆ ಅಥವಾ ನ್ಯೂಕ್ಲಿಯೋಫೈಲ್ ಇದೆ. ಸೊ ನನಗೆ SN1 ಗೊತ್ತು, SN1 ಡಿಪೆಂಡ್ಸ್ ಓನ್ಲಿ ಆನ್ ದಿ ಆಲ್ಕೈಲ್ ಹ್ಯಾಲೈಡ್. ಇಲ್ಲಿ ನನಗೆ ಯಾವುದ್ರದ್ದು ಕಾನ್ಸಂಟ್ರೇಷನ್ ಡಬಲ್ ಮಾಡ್ತಾ ಇದ್ದಾರೆ, ಅಯೋಡೈಡ್ ಅಯಾನ್ದು ಕಾನ್ಸಂಟ್ರೇಷನ್ ಡಬಲ್ ಮಾಡ್ತಾ ಇದ್ದಾರೆ, ಅಂದರೆ ನ್ಯೂಕ್ಲಿಯೋಫೈಲ್ದು ಡಬಲ್ ಮಾಡ್ತಾ ಇದ್ದಾರೆ. SN1 ರಿಯಾಕ್ಷನ್ಗೆ ನ್ಯೂಕ್ಲಿಯೋಫೈಲ್ ಡಸಂಟ್ ಅಪ್ಲೈ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಏನಾಗುತ್ತೆ ಅಂದರೆ ದ ಕಾನ್ಸಂಟ್ರೇಷನ್ ರಿಮೈನ್ಸ್ ದಿ ಸೇಮ್. ಸೊ ಹಾಗಾಗಿ ನೀವು ಅದನ್ನು ನೋಡ್ಕೋಬೇಕಾಗತ್ತೆ ಯಾವ ಥರ ಇದೆ ಅಂತ. ಅಕಸ್ಮಾತ್ ಇದನ್ನೇ ನಾವು ಏನು ಮಾಡಿದ್ರು SN2 ಕೊಟ್ಟಿದ್ರು ಅಂತ ಇಟ್ಕೊಳ್ಳೋಣ, ಆವಾಗ ಅಲ್ಲಿ ಇನ್ಸ್ಟೆಡ್ ಆಫ್ ಕನ್ಸಿಡರಿಂಗ್ ಇದನ್ನ ಈ ರಿಯಾಕ್ಷನ್ SN2 ಆಗ್ತಿದೆ ಅಂತಂದ್ರೆ ಆವಾಗ ಏನಾಗ್ತಿತ್ತು ಅಂದರೆ ರಿಯಾಕ್ಷನ್ ಏನಾಗ್ತಿತ್ತು ಅಂದರೆ ಡಬಲ್ ಆಗ್ತಿತ್ತು. ಅದನ್ನು ನೀವು ನೋಡಿಕೊಂಡು ಇದೆ ಅಂತ ನೀವು ಮಾಡಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಆಲ್ಕೈಲ್ ಹ್ಯಾಲೈಡ್ಸ್ ವುಡ್ ಯು ಎಕ್ಸ್ಪೆಕ್ಟ್ ಟು ಅಂಡರ್ಗೋ SN1 ರಿಯಾಕ್ಷನ್ ಮೋಸ್ಟ್ ರ್ಯಾಪಿಡ್ಲಿ ಅಂತ ಕೇಳ್ತಾ ಇದೆ. ಮೋಸ್ಟ್ ರ್ಯಾಪಿಡ್ಲಿ ಅಂದ ತಕ್ಷಣ ನೀವು ಏನು ಮಾಡಬೇಕಾಗತ್ತೆ, SN1 ಅಂದರೆ ಏನಾಗಬೇಕು ನನಗೆ, ಕಾರ್ಬಕಟಿಯನ್ ಫಾರ್ಮೇಷನ್ ಆಗುತ್ತೆ, ಎರಡು ಸ್ಟೆಪಲ್ ರಿಯಾಕ್ಷನ್ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ಆಲ್ಕೈಲ್ ಹ್ಯಾಲೈಡ್. ಸೊ ನಂದು ಯಾವುದು ಆಲ್ಕೈಲ್ ಹ್ಯಾಲೈಡ್ ಇದೆ ಅಂತ ನೋಡ್ಕೋಬೇಕು. ಒಂದು ಪ್ರೈಮರಿ, ಒಂದು ಸೆಕೆಂಡ್ರಿ, ಒಂದು ಟರ್ಷರಿ ಇದೆ. ಇವನು ಒಂದು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಗೋಯಿಂಗ್ ಟು ಫಾರ್ಮ್ ಎ ಸ್ಟ್ರಾಂಗರ್ ಕಾರ್ಬೋಕಟಿಯಾನ್ ವಿಚ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್ ಅಂಡ್ ಬೈ ಹೈಪರ್ ಕಾನ್ಜುಗೇಷನ್. ಹಂಗಾಗಿ ಸಿ ಇಸ್ ದಿ ಆನ್ಸರ್. ಸೊ ಸಿ ಆನ್ಸರ್ ನಿಮ್ಗೆ ಏನಾಗುತ್ತೆ, ಬರ್ತಾ ಹೋಗುತ್ತೆ. ಆ ಥರ ನೋಡಿಕೊಂಡು ಅಲ್ಲಿ ಅನಲೈಸ್ ಮಾಡಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಈವನ್ ಮೆಕ್ಯಾನಿಸಮ್ ಇಸ್ ರಾಂಗ್. ಯಾವಾಗೂ ಅಷ್ಟೇ, ನೆಗೆಟಿವ್ ಅಂತ ಏನಾದರೂ ಕೊಟ್ಟಾಗ, ನಾಟ್ ಅಂತ ಕೊಟ್ಟರೆ ಅಥವಾ ರಾಂಗ್ ಅಂತ ಕೊಟ್ಟರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ಅವರ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ, ಅದನ್ನು ಆ ವರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಇಲ್ಲಿ ನಾನು ಅದನ್ನು ಬೋಲ್ಡಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ನಾವು ರಾಂಗ್ ಅಂತ ನೋಡಲಿಲ್ಲ ಅಂತಂದರೆ ನಾವು ಆನ್ಸರ್ ಬರೆಯುವಂಥದ್ದು ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ನೀವೇನು ಬಿಡಬೇಕು, ನಾಟ್ ಅಂತ, ನಾಟ್ ದಿ ಪಾರ್ಟ್ ಆಫ್ ದಿಸ್, ಆ ಥರದ ಕ್ವಶನ್ಸ್ ಇರುತ್ತೆ, ನೆಗೆಟಿವ್ ಇರುವಂಥದ್ದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ರಿಯಾಕ್ಷನ್ ಬೈ ಈವನ್ ಮೆಕ್ಯಾನಿಸಮ್ ಆರ್ ಯೂನಿಮಾಲಿಕ್ಯುಲರ್ ಇನ್ ದಿ ರೆಡ್ ಡಿಟರ್ಮಿನಿಂಗ್ ಸ್ಟೆಪ್. ನಿಮ್ಗೆ ಗೊತ್ತು ಈವನ್ ಮೆಕ್ಯಾನಿಸಮ್ ಏನಾಗುತ್ತೆ, ಎರಡು ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ರಿಯಾಕ್ಷನ್ ರೆಡ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು ಅಂತಂದರೆ, ಒಂದೇ ಒಂದು ಸ್ಟೆಪ್ಪು ರೆಡ್ ಡಿಟರ್ಮಿನಿಂಗ್ ಸ್ಟೆಪ್. ಹಾಗಾಗಿ ಫಸ್ಟ್ ಒನ್ ಈಸ್ ಕರೆಕ್ಟ್. ರಿಯಾಕ್ಷನ್ ಬೈ ಈವನ್ ಮೆಕ್ಯಾನಿಸಮ್ ಆರ್ ಜನರಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್, ದಟ್ಸ್ ಆಲ್ಸೋ ಕರೆಕ್ಟ್. ರಿಯಾಕ್ಷನ್ಸ್ ಬೈ ಈವನ್ ಮೆಕ್ಯಾನಿಸಮ್ ಯೂಶಲಿ ಅಕರ್ ಇನ್ ಒನ್ ಸ್ಟೆಪ್, ದಟ್ಸ್ ಆಲ್ಸೋ ಕರೆಕ್ಟ್. ಒನ್ ಸ್ಟೆಪ್ ಅಲ್ಲ, ಅದು ಎರಡು ಸ್ಟೆಪ್ಪಲ್ಲಿ ಆಗುತ್ತೆ. ರಿಯಾಕ್ಷನ್ ಬೈ ಈವನ್ ಮೆಕ್ಯಾನಿಸಮ್ ಆರ್ ಮಲ್ಟಿ ಸ್ಟೆಪ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಸಿ ಇಸ್ ದಿ ಆನ್ಸರ್. ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ E2 ರಾಂಗ್ ಅಂತ ಕೇಳ್ತಾ ಇದ್ದಾರೆ. ಈಕ್ವೇಷನ್ ಬೈ E2 ಮೆಕ್ಯಾನಿಸಮ್ ಆಲ್ವೇಸ್ ಬೈ ಮಾಲಿಕ್ಯುಲರ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಕ್ಕರ್ಸ್ ಇನ್ ಓನ್ಲಿ ಒನ್ ಸ್ಟೆಪ್, ಅಕ್ಕರ್ಸ್ ಇನ್ 2 ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಅಕ್ಕರ್ಸ್ ಓನ್ಲಿ ಇನ್ ಒನ್ ಸ್ಟೆಪ್, ತಪ್ಪು ಯಾವುದು ಅಂದರೆ D ಇಸ್ ದಿ ರಾಂಗ್ ಆನ್ಸರ್.
ಸೊ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ರಿಯಾಕ್ಟ್ಸ್ ಬೈ ದಿ ಈವನ್ ಮೆಕ್ಯಾನಿಸಮ್ ಇನ್ ಇಥನಾಲ್ ಮೋಸ್ಟ್ ರೆಡಿಲಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಿಮ್ಗೆ ಗೊತ್ತು, ಈವನ್ ಮೆಕ್ಯಾನಿಸಮ್ ಅಂದ ತಕ್ಷಣ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗುತ್ತೆ. ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗಬೇಕು ಅಂದರೆ ಟರ್ಷರಿ ಇರುತ್ತೆ. ಸೊ ಹಾಗಾಗಿ ಸಿ ಇಸ್ ದಿ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಮೆಕ್ಯಾನಿಸಮ್ ಆಫ್ ಎಲಿಮಿನೇಷನ್ ರಿಯಾಕ್ಷನ್ಸ್ ಇಸ್ ರಾಂಗ್ ಅಂತ ಕೇಳ್ತಾ ಇದ್ದಾರೆ. ಅದೇ ಇಲ್ಲಿ ರಾಂಗ್ ಅಂದಾಗ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈವನ್ mechanism does not require a base ante. E2 mechanism generally occurs under highly basic condition. E2 mechanism is stereospecific. Even CB mechanism is usually unimolecular in rate determining step, which leads to the second order rate law anta helta idare. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು ಫಸ್ಟ್ದೇ ನಿಮ್ಗೆ ತಪ್ಪು ಅಂತ ಅನಿಸಿದ್ರು ನೀವೇನು ಮಾಡಬೇಕಾಗತ್ತೆ, ಬೇರೆ ದಿನ ಓದಬೇಕಾಗತ್ತೆ. ಅಕಸ್ಮಾತ್ ನಿಮ್ಗೆ ಆಪ್ಷನ್ ಅದ್ರ ಲಾಸ್ಟಲ್ಲಿ ಇತ್ತು ಅಂದರೆ ದೇರ್ ಇಸ್ ನೋ ಅದ್ರಗೋ ಇಲ್ಲ ಓದ್ತೀರ. ಆದರೆ ಇಲ್ಲೇನು ಮಾಡ್ತಾ ಇದ್ದಾರೆ, ಫಸ್ಟ್ ಅದನ್ನೇ ಕೊಟ್ಬಿಟ್ರೆ ನಮ್ಗೆ ಅದು ಗೊತ್ತಿದ್ರು ನಾವೇನು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಥಿಂಕ್ ಬೇರೆ ಆಪ್ಷನ್ಸ್ನ ಓದಬೇಕಾಗತ್ತೆ. ಇಲ್ಲೇನಾಗುತ್ತೆ, ಈವನ್ ಮೆಕ್ಯಾನಿಸಮ್ ಅಥವಾ ಎಲಿಮಿನೇಷನ್ ರಿಯಾಕ್ಷನ್ ಆಗಬೇಕು ಅಂತಂದರೆ ನನಗೆ ಬೇಸ್ ಬೇಕೇ ಬೇಕು. ಹಾಗಾಗಿ ಇದು ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ರೀಜಿಯೋ ಸೆಲೆಕ್ಟಿವಿಟಿ ಆಫ್ ಎನ್ ಎಲಿಮಿನೇಷನ್ ರಿಯಾಕ್ಷನ್ ಇಸ್ ರಾಂಗ್ ಅಂತ ಹೇಳ್ತದೆ. ರೀಜಿಯೋ ಸೆಲೆಕ್ಟಿವಿಟಿ ಅಂತಂದರೆ ಸ್ಟೀರಿಯೋ ಕೆಮಿಸ್ಟ್ರಿ ಕಮ್ಸ್ ಇನ್ ಟು ಪಾರ್ಟ್. ಸೊ ಈಗ ನಿಮ್ಗೆ ಗೊತ್ತು, ಇವನ್ ಇತ್ತು ಅಂತಂದರೆ ಏನಾಗುತ್ತೆ, E2 ಇತ್ತು ಅಂದರೆ ಏನಾಗುತ್ತೆ ಅಂತ. ಸೊ ಅದ್ರ ಮೇಲೆ ನೀವು ಏನು ಮಾಡಬೇಕಾಗತ್ತೆ ಹೇಳಬೇಕಾಗುತ್ತೆ. ರೀಜಿಯೋ ಫೆಸಿಫಿಸಿಟಿ ಅಂದರೆ ಏನು, ನಿಮಗೆ ಸೇಸ್ ಆಫ್ ಪ್ರಾಡಕ್ಟ್ ಬರುತ್ತಾ, ಹಾಫ್ಮೆನ್ ಪ್ರಾಡಕ್ಟ್ ಬರುತ್ತಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ಮೋಸ್ಟ್ ಸಬ್ಸ್ಟಿಟ್ಯೂಟೆಡ್ ಮೋಸ್ಟ್ ಸ್ಟೇಬಲ್ ಆಲ್ಕೇನ್ಸ್ ಆರ್ ಜನರಲಿ ಫಾರ್ಮ್ಡ್ ಪ್ರಿಫರೆನ್ಷಿಯಲಿ ಬೈ ಬೋತ್ ಈ1 ಆ್ಯಂಡ್ ಇ2 ಮೆಕ್ಯಾನಿಸಮ್. ಅದು ಕರೆಕ್ಟ್ ಇದೆ. ಸ್ಟೇಟ್ ಸಬ್ಸ್ಟೇಟ್ ವಿತ್ ಅ ಪೂರರ್ ನ್ಯೂಕ್ಲಿಯೋ ಫ್ಯೂಜ್ ಟೆನ್ ಟು ಗಿವ್ ದಿ ಲೆಸ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ಸ್ ಅಂತ ಹೇಳ್ತಾರೆ. ಸ್ಟೀರಿಕಲಿ ಹಿಂಡರ್ಡ್ ಬಲ್ಕಿ ಬೇಸಸ್ ಟೆನ್ ಟು ಗಿವ್ ದಿ ಲೆಸ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ಸ್. ಥರ್ಡ್ ಸೆಕೆಂಡ್ ಆಪ್ಷನ್ ಏನಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಸೇಸ್ ಆಫ್ ರೂಲ್ ಹೇಳ್ತಾ ಇದೆ. ಥರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ಆಫ್ಮೆನ್ ರಿಯಾಕ್ಷನ್ ಹೇಳ್ತಾ ಇದೆ. ಬೋತ್ ಆಫ್ ದಮ್ ಆರ್ ಕರೆಕ್ಟ್. ರಿಯಾಕ್ಷನ್ ಬೈ ಈವನ್ ಮೆಕ್ಯಾನಿಸಮ್ ಆರ್ ಜನರಲಿ ಲೆಸ್ ರೀಜೋಸಿಟಿ ದನ್ ದೋಸ್ ಆಫ್ ಬೈ ದಿ E2 ಮೆಕ್ಯಾನಿಸಮ್ ಅಂತ ಹೇಳ್ತಾ ಇದೆ. ಸೊ ಆನ್ಸರ್ ಯಾವುದು ಅಂತಂದರೆ, ಮೋಸ್ಟ್ ಸಬ್ಸ್ಟಿಟ್ಯೂಟೆಡ್ ಮೋಸ್ಟ್ ಸ್ಟೇಬಲ್ ಇರುವಂಥದ್ದು E2 ಮಾತ್ರ ಆಗುತ್ತೆ, E1 ಆಗಲ್ಲ. ಸೊ ಹಾಗಾಗಿ ಎ ಇಸ್ ಆನ್ಸರ್. ನೋಡ್ಕೋಬೇಕಾಗತ್ತೆ ನೀವು ಯಾವುದು ಹೇಗಾಗತ್ತೆ ಅಂತ. ವಿಚ್ ಇಸ್ ದಿ ಮೇನ್ ಪ್ರಾಡಕ್ಟ್ ಇನ್ ದಿ ಫಾಲೋಯಿಂಗ್ ರಿಯಾಕ್ಷನ್. ಈ ಥರದ್ದು ತುಂಬ ಸಲ ಕೇಳಿದ್ದಾರೆ, ನೀವು ಕೇರ್ಫುಲ್ ಆಗಬೇಕಾಗತ್ತೆ. ಎನ್ಎಓ ವಿಟಿ ಇದೆ, ಸ್ಟ್ರಾಂಗ್ ಬೇಸ್ ಇದೆ, ಬೇಸ್ ಇರೋದಕ್ಕೋಸ್ಕರ ಏನಾಗುತ್ತೆ, ಅದು ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಯಾವ್ಯಾವ ಪ್ರಾಡಕ್ಟು ಬರ್ಬೋದು, OET ನಿಮ್ಗೆ ಇಲ್ಲೇನು ಮಾಡಿದ್ರು, ನೀವು ಕನ್ಫ್ಯೂಷನ್ ಆಗಲಿ ಅಂತ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಕೊಟ್ಟರು. ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಲ್ಲ, ಸಿನ್ಸ್ ವಿ ಆರ್ ಯೂಸಿಂಗ್ ಎ ಸ್ಟ್ರಾಂಗ್ ಬೇಸ್, ಹಂಗಾಗಿ ಅದು ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಯಾಕೆಂದರೆ ಎಲಿಮಿನೇಷನ್ ರಿಯಾಕ್ಷನ್ ಅಂದರೆ ನನಗೆ ಏನಾಗ್ಬೋದು, ಹೈಡ್ರೋಜನ್ನು ಎರಡು ಕಡೆಯಿಂದ ಬ್ರೋಮಿನ್ಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಪಕ್ಕದಲ್ಲಿರೋದಕ್ಕೆ ಆಲ್ಫಾ ಕಾರ್ಬನ್ಗಳನ್ನ ಆಲ್ಫಾ ಕಾರ್ಬನ್ ಇರುವಂಥ ಹೈಡ್ರೋಜನ್ನ ತೊಗೋಬೋದು. ಸೊ ಯಾವುದಾಗತ್ತೆ ಅಂತ ನೀವು ನೋಡ್ಕೋಬೇಕು. ಹಾಗಾಗಿ ನನಗೆ ಏನಾಗುತ್ತೆ, ದೀಸ್ ಟೂ ಪ್ರಾಡಕ್ಟ್ ಮೇ ಬಿ ಫಾರ್ಮ್ಡ್. ಇಲ್ಲಿ ಏನಾಗುತ್ತೆ, ರಿಯರೇಂಜ್ಮೆಂಟ್ ಆಯಿತು ಅಂದರೆ ನೆಕ್ಸ್ಟ್ ಒನ್ ಬರುತ್ತೆ. ಇಲ್ಲಿ ರಿಯರೇಂಜ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಏನಾಯಿತು ನಿಮಗೆ, ಅಕಾರ್ಡಿಂಗ್ ಟು ಸೇಸಾಸ್ ರೂಲ್ ಮೋಸ್ಟ್ ಸಬ್ಸ್ಟಿಟ್ಯೂಟ್ ಆಗಿರುವಂಥದ್ದು ಮೋರ್ ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ವಿಚ್ ಈಸ್ ಗಿವನ್ ಇನ್ ಡಾರ್ಕ್ ಕಲರ್, ದ ಥರ್ಡ್ ಆನ್ಸರ್ ಏನಿದೆಯಲ್ಲ, ಇದು ಸಿ ಏನಿದೆಯಲ್ಲ, ದಿಸ್ ವಿಲ್ ಬಿ ದಿ ಆನ್ಸರ್. ನೋಡ್ಕೋಬೇಕಾಗತ್ತೆ ವಿಚ್ ಇಸ್ ದ ಮೇನ್ ಪ್ರಾಡಕ್ಟ್ ಇನ್ ದಿ ಫಾಲೋಯಿಂಗ್ ರಿಯಾಕ್ಷನ್. ಇದು ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಎಕ್ಸಾಕ್ಟ್ಲಿ ಏನು ಮಾಡಿದ್ರು ಸೇಮ್ ಇದೆ, ಬಟ್ ವಿತ್ ಡಿಫ್ರೆಂಟ್ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ. ಇಲ್ಲೇನಾಗುತ್ತೆ ಅಂದರೆ, ಎಗೇನ್ ಇಲ್ಲೂ ಏನಾಗುತ್ತೆ, ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡ್ತಾ ಇದ್ದೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಎರಡು ಎಲಿಮಿನೇಷನ್ ಪ್ರಾಡಕ್ಟ್ ಬರುತ್ತೆ, ಅಥವಾ ಮೂರು ಎಲಿಮಿನೇಷನ್ ಪ್ರಾಡಕ್ಟ್ ಬರುತ್ತೆ. ಒಂದು ರಿಯರೇಂಜ್ಮೆಂಟ್ ಆದಮೇಲೆ ಬರ್ಬೋದು, ಇನ್ನೆರಡು ಒಂದು ಸೇಸ್ ಆಫ್ ಆಗ್ಬೋದು, ಒಂದು ಆಫ್ಮೆನ್ ಆಗ್ಬೋದು. ಸಿನ್ಸ್ ವಿ ಆರ್ ಯೂಸಿಂಗ್ ಎ ಬಲ್ಕ್ ಏರ್ ಗ್ರೂಪ್, ಅವಾಗ ದೇರ್ ಇಸ್ ನೋ ಅದರ್ ಗೋ ಆಫ್ಮೆನೇ ಆಗುತ್ತೆ. ಆಫ್ಮೆನ್ ಹೇಳುತ್ತೆ ಅಂದರೆ ಲೆಸ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ವಿಲ್ ಬಿ ಫಾರ್ಮ್ಡ್ ಆಸ್ ದಿ ಮೇಜರ್ ಪ್ರಾಡಕ್ಟ್ ಅಂತ ಹೇಳುತ್ತೆ. ಹಾಗಾಗಿ ಲಾಸ್ಟ್ ಒನ್ ಇಸ್ ದಿ ಆನ್ಸರ್. ವಿಚ್ ಕಾಂಪೌಂಡ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಇನ್ ಸಾಲ್ವಾಲಿಸಿಸ್ ಆಫ್ E1 E2 ಅಂತ ಕೇಳ್ತಾ ಇದ್ದಾರೆ. ನಾಲ್ಕು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ, ಯಾವುದಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಏನಾಗ್ತಿದೆ, E1 ಅಥವಾ SN1 ಏನಾಗುತ್ತೆ, ಇಟ್ ಎಕ್ಸ್ಪ್ರೆಸ್ ಇನ್ 2 steps. ಫಸ್ಟ್ ಸ್ಟೆಪ್ ವಿಲ್ ಬಿ ಫಾರ್ಮೇಷನ್ ಆಫ್ ದಿ ಕಾರ್ಬೋಕಟಿಯನ್. ಆ ಕಾರ್ಬೋಕಟಿಯನ್ ಸಾಲ್ವೇಷನ್ ಯಾವುದ್ರಲ್ಲಿ ಆಗುತ್ತೆ ಅಂತ ಲೆಕ್ಕ ತಗೊಳ್ತಾ ಇದ್ದಾರೆ. ಸೊ ನಮ್ಗೆ ಏನಾಗುತ್ತೆ, ನಮ್ದು ಏನು ಕಾರ್ಬೋಕಟಿಯನ್ ಫಾರ್ಮೇಷನ್ ಆಗಿದೆಯಲ್ಲ, ಅದಷ್ಟು ಯಾವುದರಿಂದ ಸ್ಟೇಬಲ್ ಆಗ್ತಾ ಇದೆ, ಅದು ಎಷ್ಟು ಸ್ಟೇಬಲ್ ಆಗಿರುತ್ತಲ್ಲ ಅಷ್ಟು ಏನಾಗುತ್ತೆ, ಸಾಲ್ವೇಷನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ BR ತೆಗೆದ್ರೆ ಏನಾಯಿತು, ನನಗೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ ಎಲ್ಲ ಕಡೆಗೂ, ಆದರೆ ಯಾಕಂದರೆ ಎಲ್ಲ ಕಡೆಗೂ ME ಇದೆ. ಆದರೆ ಇಲ್ಲಿ ಸೆಕೆಂಡ್ ಆಪ್ಷನ್ನ ತೊಗೊಂಡ್ರೆ ಅಲ್ಲೇನಾಗಿದೆ, ನನಗೆ ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿದೆ, ಅದಕ್ಕೆ ಫಿನೋಲಿಕ್ ಗ್ರೂಪ್ ಇದೆ. ಸೊ ಹಾಗಾಗಿ ನಿಮ್ಗೆ ಗೊತ್ತು, ಬೆನ್ಸಿನ್ ಗ್ರೂಪ್ ಗೋಯಿಂಗ್ ಟು ಗಿವ್ ಅಡಿಷನಲ್ ನನಗೆ ಸ್ಟೆಬಿಲಿಟಿ ಕೊಡುತ್ತೆ ಬೈ ರೆಸೋನೆನ್ಸ್. ಹಾಗಾಗಿ ಏನಾಗುತ್ತೆ, ದಟ್ ವಿಲ್ ಬಿ ದಿ ಆನ್ಸರ್. ಸೆಕೆಂಡ್ ಒನ್ ಇಸ್ ದಿ ವಿಚ್ ಇಸ್ ದಿ ಮೈನ್ ಪ್ರಾಡಕ್ಟ್ ಇನ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಫಾರ್ಮಿಕ್ ಆ್ಯಸಿಡ್ನ ಕೊಡ್ತಾ ಇದ್ದಾರೆ, ಏನಾಗುತ್ತೆ ಅಂತ ನಿಮಗೆ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತು, BR ಹೋಗಿ ರೀಪ್ಲೇಸ್ ಆಗಿ ಏನಾಗಬೇಕು, ಆ ಪ್ರಾಡಕ್ಟ್ನ ಬರಬೇಕು. ಯಾಕೆ ನನಗೆ ಏನು ಯೂಸ್ ಮಾಡ್ತಾ ಇದ್ದಾರೆ, ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡ್ತಾ, ಬೇಸ್ ಇಸ್ ಎ ಒನ್ ವಿಚ್ ಗೋಯಿಂಗ್ ಟು ಪ್ರೊವೈಡ್ ದಿ ಹೈಡ್ರೋಜನ್. ನ್ಯೂಕ್ಲಿಯರ್ ಫೈಲ್ ಅಂದರೆ ಏನು, ಓನ್ಲಿ ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಬೇಸ್ ಅಂದರೆ ಏನು ಮಾಡುತ್ತೆ, ಪ್ರೋಟಾನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಹಾಗಾಗಿ ಲಾಸ್ಟ್ ಒನ್ ಇಸ್ ದಿ ಆನ್ಸರ್.
which is the final product in following reaction trans 1 2 bromo cyclohexene ide. So 1 2 cyclobio idigide nimge gottu idu en aagta ide yav tara mechanism aagta ide anta neevu consider maadkobekagutte. So illi en aagtide following reaction tertiary butyl kottidare strong base ide. So strong base iddaga en aagutte namge elimination reaction e aagutte. So yav tara elimination reaction aagutte anta neevu en maadbekagutte nodkobekagutte. ಸಿನ್ಸ್ ನಾವು ತುಂಬ ಸ್ಟ್ರಾಂಗ್ ಬೇಸ್ ಯೂಸ್ ಮಾಡ್ತಾ ಇದ್ದೀವಿ, ವರ್ಕರ್ ಗ್ರೂಪ್ ಯೂಸ್ ಮಾಡ್ತಾ ಇದ್ದೀವಿ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಬೋತ್ ಸೈಡಿಂದ ಎಲಿಮಿನೇಷನ್ ಆಗಿ ನಿಮಗೆ ಲಾಸ್ಟ್ ಪ್ರಾಡಕ್ಟು ನಿಮಗೆ ಬರ್ತಾ ಹೋಗುತ್ತೆ. ವಿಚ್ ಇಸ್ ದಿ ಮೈನ್ ಪ್ರಾಡಕ್ಟ್ ಇನ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸ್ಟ್ರಾಂಗ್ ಬೇಸ್ನ ಯೂಸ್ ಮಾಡಿದ್ರೆ ನನಗೆ ಏನಾಗುತ್ತೆ ಅಂದರೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಎಲಿಮಿನೇಷನಲ್ಲಿ ಸೇಜ್ ಆಫ್ ಒನ್ ಬರುತ್ತೆ, ಇನ್ನೊಂದು ಆಫ್ ಮೆನ್ ಬರುತ್ತೆ. ಸೇಜ್ ಆಫ್ ಇಸ್ ಮೋಸ್ಟ್ ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನನಗೆ ಫಸ್ಟ್ ಮೆನ್ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಆಲ್ ದ ಬೆಸ್ಟ್. ಇದೇ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ ನೋಡಿಕೊಂಡು ಯಾವ ಥರ ಇದೆ ಅಂತ ನೀವು ಎಕ್ಸಾಮಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.